ಆತ ಸುಲ್ತಾನಂತಲೇ ಫೇಮಸ್ ಆಗಿದ್ದ ರಾಜ. ಆಕೆ ಮತ್ತೊಂದು ರಾಜ ಮನೆತನದ ರಾಣಿ. ಅದ್ಯಾಕೋ ಏನೋ ಆ ಸುಲ್ತಾನ ರಾಣಿಗೆ ಮನಸೋತು ಬಿಡತಾನೆ. ಆಕೆ ತನ್ನವಳಾಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಬಿಡತಾನೆ. ಆದರೆ ಆ ರಾಣಿ ಆತನನ್ನ ಕೈ ಹಿಡಿಯೋಕೆ ಒಂದು ಕಂಡೀಷನ್ ಹಾಕ್ತಾಳೆ. ಇಷ್ಟಕ್ಕೂ ಆ ರಾಣಿ ಹಾಕಿದ ಕಂಡೀಷನ್ ಆದ್ರೂ ಏನು? ಪ್ರಾಚೀನ ಭಾರತೀಯರಿಗೆ ರೈನ್ ಹಾರ್ವೆಸ್ಟಿಂಗ್ ತಂತ್ರಜ್ಞಾನ ಗೊತ್ತಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿರೋ ವಿಶಿಷ್ಟ ಬಾವಿಗಳ ವಿಶೇಷತೆಗಳಾದ್ರೂ ಏನು ಅನ್ನೋದೇ ಇಂದಿನ ಅದ್ಭುತ ಭಾರತ. ಇದು ಅದಾಲಜನ್ನು ಸೋಪಾನ ಬಾವಿ. ಸುಂದರ ಮಂದಿರವೊಂದು ಭೂಗರ್ಭದಿಂದಲೇ ಮೇಲೆತ್ತು ಬಂದಂತೆ ಕಾಣೋ ಈ ಕಲಾತ್ಮಕ ಬಾವಿಯನ್ನ ಕಟ್ಟಿಯೇ 500 ವರ್ಷಗಳಾಗಿವೆ. ಆದರೂ ಇದರ ಸೌಂದರ್ಯ ಕಿಂಚಿತ್ತೂ ಮಾಸಿಲ್ಲ. ವಿಶೇಷ ಅಂದ್ರೆ ಬರೋಬ್ಬರಿ 5 ಅಂತಸ್ತುಗಳಿರು ಈ ಭವ್ಯ ಜಲ ಮಂದಿರದ ಹಿಂದೆ ಅನೇಕ ರೋಚಕ ಕಥೆಗಳಿವೆ. ಅಷ್ಟೇ ಅಲ್ಲ, 100 ವರ್ಷಗಳ ಹಿಂದೆಯೇ ಈ ದೇಶದ ಮಂದಿಗೆ ಮಳೆ ಕೊಯ್ಲಿನ ಮಹತ್ವ ತಿಳಿದಿತ್ತು ಅನ್ನೋದಕ್ಕೆ ಈ ಜಲ ಮಂದಿರವೇ ಪ್ರತ್ಯಕ್ಷ ಸಾಕ್ಷಿ. ಮಳೆಕೊಯ್ಲಿನ ಮಹತ್ವ ಸಾರು ಈ ಜಲ ಮಂದಿರದ ಹಿಂದೆ ರಾಣಿಯೊಬ್ಬಳ ಪ್ರೇಮ್ ಕಹಾನಿ ಇದೆ ಅಂದ್ರೆ ನೀವು ನಂಬುತ್ತೀರಾ? ಅಷ್ಟೇ ಅಲ್ಲ, ಇಂತಹದೊಂದು ಅದ್ಭುತ ಸೋಪಾನ ಬಾವಿಯನ್ನ ನಿರ್ಮಿಸಿದ ಶಿಲ್ಪಿಗಳನ್ನ ಆ ಸುಲ್ತಾನ ಹೇಗೆ ನಡೆಸಿಕೊಂಡ ಅನ್ನೋ ಕರುಣಾಜನಕ ಕಥೆಯು ಈ ಜಲ ಮಂದಿರದ ಹಿಂದಿದೆ. ಹೀಗೆ 10 ರೋಚಕ ಕಥೆಗಳನ್ನ ತನ್ನ ಒಡನಲ್ಲಿಟ್ಟುಕೊಂಡಿರೋ ಈ ಸೋಪಾನ ಬಾವಿ ಇರೋದಾದ್ರೂ ಎಲ್ಲೇ, ಇದರ ಹಿಂದಿರೋ ಕಥೆಗಳೇನು ಅನ್ನೋದನ್ನ ಹೇಳ್ತೀವಿ. ಅದು 14ನೇ ಶತಮಾನದ ಕೊನೆಯ ಭಾಗ. ಗುಜರಾತ್ನ ವಘೇಲ ರಾಜರು ಆಳ್ವಿಕೆ ನಡೆಸುತ್ತಿದ್ದ ಕಾಲಘಟ್ಟವದು. ಇಂದಿನ ಗಾಂಧಿನಗರ ಇರುವ ಪ್ರದೇಶವನ್ನ ದಂಡೈ ದೇಶ ಅಂತಲೇ ಕರೆಯಲಾಗ್ತಾ ಇತ್ತು. ಆಗ ದಂಡೈ ದೇಶವನ್ನ ಆಳ್ವಿಕೆ ನಡೆಸ್ತಾ ಇದ್ದದ್ದು ವಘೇಲ ವಂಶದ ಇದೇ ರಾಜ ರಣವೀರ್ ಸಿಂಗ್. ಈತನ ಆಳ್ವಿಕೆ ಕಾಲದಲ್ಲಿ ಗುಜರಾತ್ನಲ್ಲಿ ಬಹುದೊಡ್ಡ ಜಲಕ್ಷಾಮ ಎದುರಾಗಿತ್ತು. ಎಲ್ಲದಕ್ಕೂ ಮಳೆ ನೀರನ್ನೇ ಆಶ್ರಯಿಸಬೇಕಿತ್ತು. ಹೀಗಾಗಿ ರಾಜ ರಣವೀರ್ ಸಿಂಗ್ ತನ್ನ ರಾಜ್ಯದಲ್ಲಿದ್ದ ಜಲ ಸಮಸ್ಯೆಯನ್ನ ನಿವಾರಿಸಲೆಂದೇ ಈ ಬೃಹತ್ ಸೋಪಾನ ಬಾವಿಯನ್ನ ನಿರ್ಮಿಸೋಕೆ ಮುಂದಾಗ್ತಾನೆ. ಅದು 1480 ಇಸುವೆ. ರಾಜ ರಣವೀರ್ ಸಿಂಗ್ ತನ್ನ ರಾಜಧಾನಿಯಿಂದ ಕೇವಲ 18 ದೂರವಿದ್ದ ಅದಾಲಜನ್ನು ಹಳ್ಳಿಯಲ್ಲಿ ಸೋಪಾನ ಬಾವಿಯನ್ನ ಕಟ್ಟೋಕೆ ಶುರುವಿಟ್ಟುಕೊಳ್ತಾನೆ. ಆದರೆ ಒಳ್ಳೆ ಕೆಲಸಕ್ಕೆ 100 ವಿಘ್ನಗಳು ಅನ್ನೋ ಹಾಗೆ ಈ ಬಾವಿಯನ್ನ ನಿರ್ಮಿಸೋಕೆ ಆರಂಭ ಮಾಡಿದಾಗ ವಿಘ್ನ ಎದುರಾಗತ್ತೆ. ಇದೇ ಕಾಲಾವಧಿಯಲ್ಲಿ ಗುಜರಾತ್ ಸುಲ್ತಾನರ ರಾಜನಾಗಿದ್ದ ಮೆಹಮೂದ್ ಬೇಗತ್ ದಂಡೈ ದೇಶದ ಮೇಲೆ ದಂಡೆತ್ತಿ ಬರ್ತಾನೆ. ಪರಿಣಾಮ ಅನಿರೀಕ್ಷಿತವಾಗಿ ರಾಜ ರಣವೀರ್ ಸಿಂಗ್ ರಣರಂಗಕ್ಕೆ ಇಳಿಯಬೇಕಾದ ಸಂದಿಗ್ಧ ಪರಿಸ್ಥಿತಿ ಎದುರಾಗುತ್ತೆ. ಹೀಗೆ ಸೋಪಾನ ಬಾವಿಯ ನಿರ್ಮಾಣವನ್ನ ಅರ್ಧಕ್ಕೆ ನಿಲ್ಲಿಸಿದ ರಾಜ ರಣವೀರ್ ಸಿಂಗ್ ಯುದ್ಧ ರಂಗಕ್ಕಿಳಿದು ಬಿಡ್ತಾನೆ. ದುರಾದೃಷ್ಟ ಅಂದ್ರೆ ಇದೇ ಇರಬೇಕು ನೋಡಿ. ತಾನೊಂದು ಬಗದ್ರೆ ದೈವ ಒಂದು ಬಗೆಯುತ್ತೆ ಅನ್ನೋ ಹಾಗೆ ರಾಜ ರಣವೀರ್ ಸಿಂಗ್ ರಣರಂಗದಲ್ಲೇ ವೀರ ಮರಣವನ್ನಪ್ತಾನೆ. ಅಂದಿನ ಪದ್ಧತಿಯಂತೆ ವೀರ್ ಸಿಂಗ್ನ ರಾಣಿ ರುದಾಬಾಯಿ ಪತಿಯ ಶವದೊಂದಿಗೆ ಅಗ್ನಿ ಪ್ರವೇಶ ಮಾಡುವುದಕ್ಕೆ ಮುಂದಾಗಿ ಬಿಡ್ತಾಳೆ. ಆದರೆ ಆ ಹೊತ್ತಿಗಾಗಲೇ ರಾಣಿ ರುದಾಬಾಯಿಯ ಸೌಂದರ್ಯಕ್ಕೆ ಮರುಳಾಗಿ ಬಿಟ್ಟಿದ್ದ ಮೆಹಮೂದ್ ಬೇಗದ್ ಆಕೆ ಸತಿ ಸಹಗಮನ ಮಾಡುವುದಕ್ಕೆ ತಡೀತಾನೆ. ಅಷ್ಟೇ ಅಲ್ಲ, ತನ್ನನ್ನು ಮದುವೆಯಾಗುವಂತೆ ಬೇಡಿಕೆ ಇಡ್ತಾನೆ.
ಒಂದು ಕಡೆ ಪತಿಯ ಸಾವಿನ ದುಃಖ ಮತ್ತೊಂದು ಕಡೆ ರಾಜನ ಕನಸಿನ ಸೋಪಾನ ಭಾವ್ಯ ನಿರ್ಮಾಣ ಅರ್ಥಕ್ಕೆ ನಿಂತು ಹೋದ ಬೇಸರ ಇಂತಹದೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದ ರಾಣಿ ರೋದಾಬಾಯಿ ಅಂತಿಮವಾಗಿ ಏನಾದರೂ ಮಾಡಿ ತನ್ನ ಪತಿಯ ಕನಸಿನ ಸೋಪಾನ ಭಾವ್ಯವನ್ನು ಕಟ್ಟಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಬಿಡುತ್ತಾಳೆ ಆದರೆ ಇದಕ್ಕೆ ಮಹಮೂದ್ ಬೇಗದ್ನ ಸಹಾಯ ಇರಲೇಬೇಕು ಅಂತ ಅರಿತಿದ್ದ ರುದಾಬಾಯಿ ಆತ ಮುಂದಿಟ್ಟಿದ್ದ ಪ್ರೇಮ ನಿವೇದನೆಗೆ ಒಪ್ಪಿಗೆ ಸೂಚಿಸುತ್ತಾಳೆ ಆದರೆ ನನ್ನ ಮದುವೆಯಾಗಬೇಕಾದರೆ ತನ್ನದೊಂದು ಆಸೆಯನ್ನ ಈಡೇರಿಸಬೇಕು ಅನ್ನೋ ಕಂಡೀಷನ್ ಸಹ ಹಾಕ್ತಾಳೆ ಇಷ್ಟಕ್ಕೂ ಮಹಮೂದ್ ಬೇಗದ್ಗೆ ರಾಣಿ ರುದಾಬಾಯಿ ಹಾಕಿದ ಕಂಡೀಷನ್ ಆದ್ರೂ ಏನು ನೋಡೋಣ ಪುಟ್ಟ ವಿರಾಮದ ನಂತರ